ಕರೋನಾ ಬಂತು, ಹಲವಾರು ಕಾರ್ಯ ಚಟುವಟಿಕೆಗಳು ನಿಂತೋಯ್ತು, ಅದಾದ್ಮೇಲೆ ಮತ್ತೆ ಶುರುವಾಗಿತ್ತು, ಮತ್ತೆ ಈಗ ಹಲವಾರು ಚಟುವಟಿಕೆಗಳು ನಿಲ್ಲೋ ಸಮಯ ಬರ್ತಾ ಇದೆ. ಎಸ್ಪೆಷಲಿ ಮೊನ್ನೆಯಿಂದ ಮತ್ತೆ ಕ್ಲಾಸ್ಗೆ ಯಾರ್ಯಾರು ಹೋಗ್ತಾ ಇದ್ರು, 6, 7, 8, 9 ವಿಡ್ರಾ ಮಾಡಿದ್ರು, ಹೋಲ್ಡ್ ಮಾಡಿದ್ರು. ಈಗಿರೋ ಪ್ರಶ್ನೆ ಏನು ಗೊತ್ತಾ, ಈ ಕರೋನಾ ಟೈಮ್ನಲ್ಲಿ ಪರೀಕ್ಷೆ ಬೇಕೋ ಅಥವಾ ಬೇಡವೋ ಅಂತ. ಎಕ್ಸಾಮ್ ಇಲ್ಲದೆ ರಿಸಲ್ಟ್ ಹೇಗೆ ಬರುತ್ತೆ, ಯಾವ ಲೆಕ್ಕಾಚಾರ ಇದು, ಸರ್ಕಾರಿ ಲೆಕ್ಕಾಚಾರ ಖಾಸಗಿ ಶಾಲೆಗಳಿಗೆ ಓಕೆನಾ ಅನ್ನೋ ಪ್ರಶ್ನೆ ಕೂಡ ಇದೆ. 1 to 9th ಇವತ್ತೇ ರಿಸಲ್ಟ್. ಏನ್ ರಿಸಲ್ಟ್ ಅಪ್ಪ ಅಂದ್ರೆ ಪರೀಕ್ಷೆ ರಿಸಲ್ಟ್ ಅಲ್ಲ, ಪರೀಕ್ಷೆ ಮಾಡಬೇಕೋ ಬೇಡವೋ ಅಂತ ಇವತ್ತು ತೀರ್ಮಾನ ತಗೋತಾರೆ ಅಂತ. ಶಾಲಾ ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕಾ ಅಥವಾ ಬೇಡವಾ, ಇವತ್ತು ಶಿಕ್ಷಣ ಇಲಾಖೆಯಿಂದ ಮಹತ್ವದ ಸಭೆ ನಡೆಯುತ್ತೆ. ಪರೀಕ್ಷೆ ನಡೆಸೋದ್ರ ಬಗ್ಗೆ ಇವತ್ತೇ ತೀರ್ಮಾನವನ್ನ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಬ್ರೇಕಿಂಗ್ ನ್ಯೂಸ್. ಒಂದರಿಂದ 9ನೇ ಕ್ಲಾಸ್ ಮಕ್ಕಳಿಗೆ ಪರೀಕ್ಷೆ ಕುರಿತು ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ. 1ರಿಂದ 5ರ ತನಕ ಓಕೆ, 6ರಿಂದ ತಲೆ ಕೆಡಿಸ್ಕೋಬೇಕಷ್ಟೇ. ಬಿಕಾಸ್ ಲಾಸ್ಟ್ ಇಯರೇ ಇವ್ರು ಯಾರಿಗೂ ಎಕ್ಸಾಮ್ ಇರಲಿಲ್ಲ, ಸೊ ಹಾಗಾಗಿ ಇವಾಗಲೂ ಎಕ್ಸಾಮ್ ಇರುತ್ತೆ ಅಂತ ನಾವು ಯಾರೂ ಅನ್ಕೊಳ್ಳೋದು ಇಲ್ಲ. ಬಟ್ ಸ್ಟಿಲ್ ಓವರ್ಆಲ್ 1 to 9th ಅಂತ ಕನ್ಸಿಡರ್ ಮಾಡೋಣ, ಯಾಕೆಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು. ಶಿಕ್ಷಣ ತಜ್ಞರು, ಖಾಸಗಿ ಶಾಲೆ ಸಂಘಗಳ ಮೆಂಬರ್ಸ್ಗಳು ಅವರೆಲ್ಲರೂ ಕೂಡ ಈ ಮೀಟಿಂಗ್ನಲ್ಲಿ ಇರ್ತಾರೆ. ಸರ್ಕಾರ ಅವ್ರನ್ನ ಬುಲಾವ್ ಕೊಟ್ಟಿದೆ. ಯಾರ್ಯಾರು ಇರ್ತಾರೆ, ರೂಪ್ಸಾ ಸಂಘಟನೆ ಇರ್ತಾರೆ, ಕ್ಯಾಂಪ್ ಸಂಘಟನೆ ಇರ್ತಾರೆ, ಸೊ ಅಲ್ಲಿಗೆ ಅರ್ಬನ್ ಮತ್ತು ರೂರಲ್ ಕವರ್ ಆಯಿತು, ಆ ಎಲ್ಲ ಪ್ರತಿನಿಧಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಪೋಷಕರನ್ನ ಸಭೆ ಕರೆದಿಲ್ಲ ಅನ್ನೋದು ಪೋಷಕರಲ್ಲಿ ಮೂಡಿರುವಂಥ ಬೇಸರ. ಒಟ್ಟಾರೆ ಪರೀಕ್ಷೆ ನಡೆಸಬೇಕಾ ಅಥವಾ ಬೇಡವಾ ಅಂತ ಶಿಕ್ಷಣ ಇಲಾಖೆ ಇವತ್ತು ಮೀಟಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಲೆಟ್ಸ್ ಸೀ ಯಾರ್ಯಾರು ಏನೇನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತ ಈ ಕ್ಷಣ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡ್ತಿದ್ದೀನಿ. ನನ್ನ ಜೊತೆ ಇಬ್ಬರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ, ರೂಪ್ಸಾ ಸಂಘಟನೆಯ ಸದಸ್ಯರು. ಲೋಕೇಶ್ ಅಂತ ಅವರ ಹೆಸರು. ಅಫ್ಕೋರ್ಸ್ ರೂಪ್ಸಾದ ಅಧ್ಯಕ್ಷರು ಲೋಕೇಶ್ ತಾಳಿಕಟ್ಟೆ ಇದ್ದಾರೆ, ಬಟ್ ಸದಸ್ಯರು ಲೋಕೇಶ್ ಅಂತ ಅವರ ಹೆಸರು. ಲೋಕೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಪೇರೆಂಟ್ಸ್ಗಳನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಸುಧಾ ಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಧಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕೇಶ್ ಅವರೇ, ನಿಮ್ಮ ಅಭಿಪ್ರಾಯ ಏನು, ಎಕ್ಸಾಮ್ ಮಾಡಬೇಕಾ ಇಲ್ಲ ಸರ್ ಈ ವರ್ಷನ ಮುಂದಕ್ಕೆ ಹಾಕ್ಬೋಣ ಅಂತೀರಾ? ಇಲ್ಲ ಸರ್, ಇಲ್ಲಿ ಎಕ್ಸಾಮಿನೇಷನ್ ಮಾಡಬೇಕು ಸರ್. ಯಾಕೆ ಅಂತಂದ್ರೆ ಇವತ್ತು ಮಕ್ಕಳಲ್ಲಿ ಎಕ್ಸಾಮಿನೇಷನ್ ಇದೆ ಅಂದ್ರೆ ಮಾತ್ರ ಏನು ಪರೀಕ್ಷೆ ಕಲಿಯುವಂತ ಉತ್ಸಾಹ ಬರುತ್ತೆ ಅಂತ ಬರುತ್ತೆ. ಮತ್ತೆ ಈಗ ನಾವು ಹೆಂಗೆ ಇವ್ರು ಹೆಂಗ್ ಪ್ರಮೋಷನ್ ಮಾಡ್ತಾರೆ? ಈಗ ನಾವು ಯಾವುದೇ ಒಂದು ಎಜುಕೇಶನ್ ನಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಫೋರ್ತ್ ಹೋಗ್ಬೇಕಾದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಗೆ ಥರ್ಡ್ ಸ್ಟ್ಯಾಂಡರ್ಡ್ ಬೇಸಿಕ್ ಅನ್ನೋದ ಇರುತ್ತೆ. ಯಾವ್ದೋ ಒಂದು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಡಿವಿಷನ್ ಮಾಡ್ಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಅಡಿಷನ್ ಗೊತ್ತಿರ್ಲೇಬೇಕು. ಅಂತ ಒಂದು ಸಂದರ್ಭದಲ್ಲಿ ಯಾವುದೇ ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಈ ಏನು ಸೆಕೆಂಡ್ ಥರ್ಡ್ ಅಲ್ಲಿ ಏನ್ ಬೇಸಿಕ್ ಇರುತ್ತೆ ಅದ್ರ ಮುಂದಿನ ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಒಂದು ಬೇಸಿಕ್ ಅನ್ನೋದು ಬೇಕೇ ಬೇಕು. ಮಕ್ಕಳಿಗಾಗ್ಲಿ ಎಲ್ಲವನ್ನ ಮರೆತು ಬಿಟ್ಟಿದ್ದಾರೆ, ಯಾವುದೂ ಇಲ್ಲ ಮಕ್ಕಳಲ್ಲಿ. ಈಗ ಎಲ್ಲ ಮೊಬೈಲ್ ನಲ್ಲಿ ಕೂತು ಬಿಟ್ಟಿದ್ದಾರೆ. ಈಗ ಹಾಗಾಗಿ ದಯವಿಟ್ಟು ನನ್ನ ಒಂದ್ ಸಲಹೆ ಏನಂದ್ರೆ ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆ ಇದೆ ಅಂದ್ರೆ ಪೋಷಕರು ಕೂಡ ಒಂದ್ ಸ್ವಲ್ಪ ಅಲರ್ಟ್ ಆಗ್ತಾರೆ, ಮಕ್ಕಳುಗಳು ಕೂಡ ಒಂದು ಎಕ್ಸಾಮ್ ಒಂದು ಓದ. ಮೊದಲೇ ಮಾತಲ್ಲಿ ಪೋಷಕರು ಅಲರ್ಟ್ ಆಗ್ತಾರೆ ಅಂದ್ರಿ ಲೋಕೇಶ್ ಅವರೇ. ಪೋಷಕರನ್ನ ಪ್ರತಿನಿಧಿಸೋದಕ್ಕೆ ಸುಧಾ ಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ಸುಧಾ ಗೌಡ ಅವರೇ ನಮಸ್ಕಾರ. ಪೋಷಕರು ಅಲರ್ಟ್ ಆಗ್ತಾರೆ ಎಕ್ಸಾಮ್ ಇದ್ರೆ, ಮಕ್ಕಳಿಗೆ ಓದಿಸ್ತಾರೆ, ಮಕ್ಕಳು ಓದ್ತಾರೆ, ಒಂದು ರೆಗ್ಯುಲರ್ ರೊಟೀನ್ ಇರುತ್ತೆ ಅನ್ನೋದು ರೂಪ್ಸಾದ ಸದಸ್ಯರ ಅನಿಸಿಕೆ. ನೀವೇನ್ ಹೇಳ್ತೀರಿ ಬೀಯಿಂಗ್ ಎ ಪ್ಯಾರೆಂಟ್? ಆಕ್ಚುಲಿ ಸರ್ ಏನ್ ಹೇಳ್ಬೋದು, ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ. ಪೇರೆಂಟ್ಸ್ ಅಲರ್ಟ್ ಆಗ್ತಾರೆ, ಸೇಮ್ ಮಗಳು ಸೇಮ್ ಟೈಮ್ ಅಲ್ಲಿ ಅಲರ್ಟ್ ಆಗ್ತಾರೆ. ಬಟ್ ನಾನ್ ಹೇಳೋದು ಏನಂತಂದ್ರೆ, ಖಂಡಿತವಾಗಿ ಅವಶ್ಯಕತೆ ಇದೆಯಾ ಎಂಟ್ರೆನ್ಸ್ ಬಂದಿರೋದ್ರಿಂದ. ಮತ್ತೊಂದ್ಸಲ ಮಕ್ಕಳನ್ನ ಕಳಿಸಿ ಮಕ್ಕಳಿಗೆ ಯಾರು ತೊಂದರೆ ಆದ್ರೆ ಮಕ್ಕಳಿಗೆ ಜವಾಬ್ದಾರಿ ಆಗುತ್ತೆ. ಒಂಚೂರು ಕ್ಲಿಯರ್ ಇಲ್ಲ ಸುಧಾ ಅವರೇ. 1 to 9 ಎಕ್ಸಾಮ್ ಬೇಕಾ ಇವತ್ತು ಶಿಕ್ಷಣ ಇಲಾಖೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್. ಈಗ ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ರು, ಈಗ ಮೀಟಿಂಗ್ ಶುರುವಾಗಿದೆ ಅಂತ. ಅದಕ್ಕೆ ರೂಪ್ಸಾದವ್ರು ಇದ್ದಾರೆ, ಕ್ಯಾಂಪ್ಸ್ ಅವ್ರು ಇದ್ದಾರೆ, ಮತ್ತು ಪೋಷಕರು ಅಫ್ಕೋರ್ಸ್ ಕರೆದಿಲ್ಲ ಮೀಟಿಂಗ್ಗೆ ಅನ್ನೋದೊಂದು ಬೇಜಾರಂತೂ ಇದ್ದೇ ಇದೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಲೋಕೇಶ್ ಅವರು, ರೂಪ್ಸಾದ ಸದಸ್ಯರು ಕೂಡ ಜಾಯ್ನ್ ಆಗಿದ್ದಾರೆ, ಸುಧಾ ಗೌಡ ಪೋಷಕರನ್ನ ರೆಪ್ರೆಸೆಂಟ್ ಮಾಡ್ತಾ ಪೇರೆಂಟ್ ಒಬ್ಬರು ಕೂಡ ಜಾಯ್ನ್ ಆಗಿದೆ. ವೆಲ್ಕಮ್ ಬ್ಯಾಕ್ ನಿಮ್ಮಿಬ್ರಿಗೂ ಕೂಡ. ಲೋಕೇಶ್ ಅವ್ರಿಗೆ, ನಿಮ್ಮ ನಾಯಕರು ಅಂದ್ರೆ ನಿಮ್ಮ ರೂಪ್ಸಾದ ಅಧ್ಯಕ್ಷರ ಇಂಟೆನ್ಷನ್ ಏನು, ನಿಮ್ಮೆಲ್ಲರದು ಕೂಡ ಏನ್ ಹೇಳ್ತಿದ್ದೀರಿ ಇವತ್ತು ಮೀಟಿಂಗ್ ಅಲ್ಲಿ ಕೂತು ನಿಮ್ ಕಡೆಯಿಂದ?
ನಮ್ಮ ಕಡೆಯಿಂದ ಏನಂತಂದ್ರೆ, ನಾವು ಮುಂದಿನ ಶೈಕ್ಷಣಿಕ ತರಗತಿಗಳನ್ನ ನಡೆಸಬೇಕಾದ್ರೆ ನಾವು ಎಕ್ಸಾಮಿನೇಷನ್ ನ ಮಾಡಬಹುದು ಸರ್. ಎಕ್ಸಾಮಿನೇಷನ್ ಮಾಡೋಕ್ಕೂ ಕ್ಲಾಸ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಪೇರೆಂಟ್ಗಳು ಬಾಗ್ಲೇ ಮಾತಾಡಿದ್ರು ಸುಧಾಗೌಡ ಅವರು, ನಮಗ್ ಟೆನ್ಷನ್ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ. ಅಲ್ಟಿಮೇಟ್ಲಿ ಏನು ಮಕ್ಕಳ ಜೀವಕ್ಕಿಂತ ಏನೋ ದೊಡ್ಡದಲ್ಲ ಪೇರೆಂಟ್ ಯಾವಾಗ್ಲೂ ಅಂತ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಏನನ್ಸುತ್ತೆ ಸರ್? ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವ್ ಹೇಳ್ತಾ ಇರೋದಿಷ್ಟು ಸರ್, ನೀವು ಎಕ್ಸಾಮಿನೇಷನ್ ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ನಮ್ಗೆ ಗೊತ್ತಿದೆ, ನಮ್ಮ ಪೋಷಕರು ನಾವು ಸೆಕೆಂಡ್ ಪೇರೆಂಟ್ ಆಗಿರ್ತೀವಿ. ಕಾಲೇಜ್ ಸ್ಕೂಲ್ಗಳಲ್ಲಿ ದೂರ ದೂರ ಕೂರಿಸಿ ಸ್ಯಾನಿಟೈಸ್ ಮಾಡಿ ಮಕ್ಕಳನ್ನ ಪೋಷಕರೇ ಕರ್ಕೊಂಡ್ ಬರ್ಲಿ, ಯಾಕಂದ್ರೆ ಎಕ್ಸಾಮ್ ಮಾಡ್ಬೇಕಾದ್ರೆ ತುಂಬಾ ದೂರ ದೂರ ಕೂರಿಸ್ತೀವಿ, ಬಹಳ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ನಾವು ಮಾಡ್ತೀವಿ. ಅದ್ರ ಜವಾಬ್ದಾರಿ ನಮ್ಗಿದೆ, ಖಂಡಿತ ನಾವು ಮಾಡ್ತೀವಿ. ಅದು ಯಾಕಂದ್ರೆ ಪರೀಕ್ಷೆ ಇದ್ರೆ ನಮ್ಮ ಮಕ್ಕಳಿಗೆ ಮುಂದಿನ, ಈಗ ಮೂರನೇ ಕ್ಲಾಸ್ ಅಲ್ಲಿ ವಿದ್ಯಾರ್ಥಿಗಳು 300 ವರ್ಷ ಅವ್ರನ್ನ ಮತ್ತೆ ತರಬೇತಿ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಹಿಂದಿನ ಸಿಲೆಬಸ್ ಮತ್ತೆ ಮುಂದಿನ ಸಿಲೆಬಸ್ ಎರಡಕ್ಕೂ ಒಂದ್ ಜಂಟಿ ಇರುತ್ತೆ. ಆ ಬೇಸಿಕ್ ಇಲ್ಲ ಅಂತಂದ್ರೆ ಮಕ್ಕಳಿಗೆ ನಾವು ಪಾಠ ಮುಂದಿನ ವರ್ಷನೂ ಮಾಡ್ಲಿಕ್ಕೆ ಆಗದೇ ಇಲ್ಲ. ಇದನ್ನೇ ನಾವು ಪೋಸ್ಟ್ ಪೋನ್ ಮಾಡ್ಕೊಂಡು ಈ ತರ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ನಾನು ನನ್ನ ಪೋಷಕರಲ್ಲಿ ಮತ್ತೆ ಎಲ್ಲರೂ ವಿನಂತಿ ಮಾಡ್ಕೊಳ್ಳೋದು, ಎಕ್ಸಾಮಿನೇಷನ್ ನ ಮಾಡಿ ನಿಮ್ಮ ಮಕ್ಕಳ ಉದ್ದೇಶ. ಯಾಕಂದ್ರೆ ಶೈಕ್ಷಣಿಕ ಶಿಕ್ಷಣ ವ್ಯವಸ್ಥೆ ಪಾತಾಳ ಕುಸ್ತೋಗಿದೆ. ಯಾಕಂದ್ರೆ ಎಲ್ಲಾ ಕಡೆ ಜನ ಸೇರ್ತಾ ಇದ್ದಾರೆ, ಎಲ್ಲಾ ಮಾಡ್ತಾ ಇದ್ದಾರೆ. ಸ್ಕೂಲಿಗೆ ಕಳೆದ ತಕ್ಷಣ ಕರೋನಾ ಬರೋದು ಸ್ಕೂಲಿನ ಜವಾಬ್ದಾರಿ. ಬೇಕಾದ್ರೆ ಯಾರು ಅದಕ್ಕೆ ಆರೋಗ್ಯ ಇಲಾಖೆ ಒಂದು ಸಪೋರ್ಟ್ ಅನ್ನು ತಗೋತೀವಿ, ಸ್ಯಾನಿಟೈಸ್ ಮಾಡಿಸ್ತೀವಿ, ದೂರ ದೂರ ಕೂರಿಸ್ತೀವಿ ಮಕ್ಕಳನ್ನ. ಯಾವುದೇ ಕಾರಣಕ್ಕೆ ಕ್ಲಾಸ್ ಮಾಡಲ್ಲ. ಕ್ಲಾಸ್ ಮಾಡಿದ್ರೆ ಒಟ್ಟಿಗೆ ಬೇಸ್ ಡೆಸ್ಕ್ ಮೇಲೆ ಕೂರ್ತಾರೆ, ಮತ್ತೆ ಇಲ್ಲ ಅಂದ್ರೆ ಹೊರಗಡೆ ಆಟ ಆಡ್ತಾರೆ, ಜೊತೆಲಿ ಇರ್ತಾರೆ ಅನ್ನೋದಿರುತ್ತೆ. ಈ ಪೇರೆಂಟ್ಸೇ ಬರಲಿ, ಎಕ್ಸಾಮಿನೇಷನ್ ಮಾಡ್ತೀವಿ, ದೂರ ದೂರ ಕೂರಿಸ್ತೀವಿ, ಕ್ವಶನ್ ಪೇಪರ್ ಕೊಡ್ತೀವಿ, ಮಕ್ಕಳು ಇದನ್ನ ಚೆಕ್ ಮಾಡ್ಕೋತೀವಿ. ಸುಧಾಗೌಡ ಅವರೇ, ಆ ರೆಸ್ಪಾನ್ಸಿಬಿಲಿಟಿ ನಮಗೆ ಕೊಡಿ. ನಾವು ಕೂಡ ಸೆಕೆಂಡ್ ಪೇರೆಂಟು, ಅದನ್ನ ನೀಟಾಗಿ ನೋಡ್ಕೋತೀವಿ, ಆರ್ಗನೈಸ್ ಮಾಡ್ತೀವಿ. ಎಕ್ಸಾಮ್ ಬರೆಯೋಕಷ್ಟೇ ಕೇಳ್ತಿರೋದು ನಾವು, ಎಕ್ಸಾಮ್ ಬರ್ಸೋಣ ಅಂತಿದ್ದಾರೆ ಲೋಕೇಶ್ ಅವರು. ನಿಮ್ಮ ಅನಿಸಿಕೆ ಏನು ಸರ್? ಇದಕ್ಕೂ ಮುಂಚೆ ಕೂಡ ಇದೇ ಹೇಳಿದ್ರು, ನಾವು ಸೆಕೆಂಡ್ ಪೇರೆಂಟ್ಸ್ ಇರ್ತೀವಿ, ನಾವು ಮಕ್ಕಳನ್ನ ನೋಡ್ಕೋತೀವಿ, ನಿಮ್ಗೆ ಭಯ ಬೇಡ, ನಮ್ಮ ಮಕ್ಕಳು ಇದ್ದ ಹಾಗೆ ನೋಡ್ಕೋತೀವಿ ಅಂತ. ಬಟ್ ಇವತ್ತು ಎಷ್ಟೋ ಸ್ಕೂಲ್ಗಳಲ್ಲಿ ಕೊರೋನಾ ಬಂದಿದೆ, ಎಷ್ಟೋ ಮಕ್ಕಳಿಗೆ ಅಟ್ಯಾಕ್ ಆಗಿದೆ. ಯಾರು ಚೆನ್ನಾಗಿ ಮಾಡಿದ್ರು ಅಲ್ವಾ ಸುಧಾ ಅವರೇ ಲಾಸ್ಟ್ ಟೈಮು? ಪ್ರೈಮರಿ ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಸರ್. ಯಾಕೆಂತಂದ್ರೆ ಪ್ರೈಮರಿ ಮಕ್ಕಳಿಗೆ ಅವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಇರಲ್ಲ, ಕಷ್ಟ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ ಆಗಲ್ಲ ಅವ್ರಿಗೆ. ನೀವೆಷ್ಟೇ ಹೇಳ್ಕೊಡ್ಬೋದು, ನಾವು ಕರ್ಕೊಂಡ್ ಬಂದು ಕ್ಲಾಸ್ ಅಲ್ಲಿ ಕೂರ್ಸಿದ್ರು, ಒಂದು ಮಗುನ ನೋಡಿದ ತಕ್ಷಣ ಅದು ಬೇಗನ ಇಂಟ್ರಾಕ್ಟ್ ಆಗುತ್ತೆ ಅವ್ರ ಜೊತೆ. ನಾವ್ ಹೇಳ್ಕೊಡಕ್ ಆಗಲ್ಲ, ನೀನ್ ಆ ಮಕ್ಕಳ ಜೊತೆ ಮಾತಾಡ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅಲ್ಲಿ ಮುಟ್ಬಾರ್ದು ಅಂತ. ತಂದೆ ತಾಯಿನ ಕಣ್ ತಪ್ಪಿಸೋ ಹಾಗೇನೆ ಸೆಕೆಂಡ್ ಪೇರೆಂಟ್ ಅಂತ ನೀವೇನ್ ಹೇಳ್ತಿದ್ರ, ನಿಮ್ಮನ್ನ ಕೂಡ ಕಣ್ ತಪ್ಪಿಸ್ತಾರೆ ಮಕ್ಕಳು. ಯಾಕೆಂದ್ರೆ ಅಷ್ಟು ಸ್ಮಾರ್ಟ್ ಆಗಿರ್ತಾರೆ ಮಕ್ಳು. ಇವತ್ತು ಕಷ್ಟ ಇದೆ ಸರ್, ಸಣ್ಣ ಮಕ್ಳಿಗೆ ಅವಶ್ಯಕತೆ ಇಲ್ಲ. ಹೈಯರ್ ಕ್ಲಾಸಸ್ಗೆ ಖಂಡಿತವಾಗ್ಲೂ ಎಕ್ಸಾಮ್ಸ್ ನಡೀಲಿ, ನಾವು ಬೇಡ ಅಂತ ಹೇಳಲ್ಲ. ಬಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲದನ್ನು ತಯಾರಿ. ಬೀಂಗ್ ಎ ಪೇರೆಂಟ್, ಈಗ ನಾನು ಹರೀಶ್ ನಾಗರಾಜು ನನ್ನ ಮಗಳು ಯತ್ನ ಮಾಡಿದಾಗ್ಲೂ ಕೂಡ ಪೇರೆಂಟ್ ಆದಾಗ ಹೌದಲ್ವಾ, ಒಂಚೂರು ಹಿಂದೆ ಮುಂದೆ ಆಗ್ಬಿಟ್ರೆ ತುಂಬಾ ವರ್ಷ ಆದ್ಮೇಲೆ ಮಕ್ಕಳು ಮತ್ತೆ ಸೇರ್ತಾರೆ, ಏ ಹಾಯ್ ಅಂತಾನೋ ಏನೋ, ಒಂಚೂರು ಇನ್ವಾಲ್ವ್ ಆಗ್ಮೆಂಟ್ ಆಗ್ಬಿಟ್ರೆ, ಎಲ್ಲೋ ಯಾರಿಂದ ಒಂಚೂರು ಸ್ಪ್ರೆಡ್ ಆಗೋದ್ರೆ ಡೋಂಟ್ ಯು ಫೀಲ್? ಈಗಲೇ ಏಪ್ರಿಲ್ 20th ಇನ್ನೇನೇನೋ ಆಗೋಗುತ್ತೆ ಅಂತ ಒಂದು ಎಚ್ಚರಿಕೆ ಕೂಡ ಇದೆ. ಆ ಥರದ ಆಯಾಮದಲ್ಲಿ ಯೋಚನೆ ಮಾಡಿದಾಗ ಭಯ ಅನ್ಸಲ್ವಾ ಲೋಕೇಶ್ ಅವರೇ? ಸರ್ ಭಯ ಅನ್ಸುತ್ತೆ. ನಾವ್ ಹೇಳ್ತಾ ಇರೋದು ನಮ್ಮ ಸ್ಟ್ರೆಂತ್ ಏನಿದೆ ನಮ್ಮ ಸ್ಕೂಲ್, ಈಗ 50 ಮಕ್ಕಳಿದ್ದಾರೆ ಅಂದ್ರೆ 10 ಮಕ್ಕಳಿಗೆ ಎಕ್ಸಾಮ್ ಬರ್ಸೋಣ, 10 ಮಕ್ಕಳು ಬರಲಿ, 10 ಮಕ್ಕಳು ಪೇರೆಂಟ್ ಜೊತೆಗೆ ಬರಲಿ, 10 ಮಕ್ಕಳು ದೂರ ದೂರ ಕೂರ್ಸೋಣ. ಎಂತೆಂತ ನಾವು ಟೆಂಪಲ್ ಗಳು ನೋಡ್ತಾ ಇದೀವಿ, ಎಲ್ಲಾ ಮಕ್ಕಳು ಅಲ್ಲೇ ಇದಾರೆ, ಎಲ್ಲಿ ನೋಡಿದ್ರು ಮಕ್ಳು ಸುತ್ತಾಡ್ತಾ ಇದಾರೆ, ಅದಕ್ಕೆ ಯಾರು ಇದ್ ಮಾಡ್ತಾ ಇಲ್ಲ. ಬರ್ಲಿ ಅವ್ರಿಗೆ ಸ್ಪೆಷಲ್ ಆಗಿ ರೂಮ್ ಮಾಡ್ತೀವಿ, ಎಕ್ಸಾಮ್ ಬರ್ದು ಹೋಗ್ತಾರೆ. ಕರೆಕ್ಟಾ? ನೀವ್ ಹೇಳ್ತೀರಾ ಪೇರೆಂಟ್ಸ್ ಬರ್ಲಿ, ಜೊತೆಗೆ ಪೇರೆಂಟ್ಸ್ ಬರ್ಲಿ, ನಮ್ಗೇನಿಲ್ಲ, ಪೇರೆಂಟ್ಸ್ ಬಂದು ಕೂರ್ಸಿ ಅವ್ರು ನೋಡ್ಕೊಳ್ಳಿ. ಪೇರೆಂಟ್ಸ್ ಗೆ ಗೊತ್ತಾಗುತ್ತೆ ನಾವ್ ಹ್ಯಾಗ್ ಮಾಡ್ತಾ ಇದೀವಿ. ಯಾಕಂದ್ರೆ ಸಿಇಟಿ ಎಕ್ಸಾಮ್ ಮಾಡಿದ್ದಾರೆ, ಪಿಯುಸಿ ಎಕ್ಸಾಮ್ ಮಾಡಿದ್ದಾರೆ, ಅದು ನಾವು ಮಕ್ಳು ಮಾತಾಡಕ್ಕೆ ಬಿಡೋದಿಲ್ಲ ಸರ್. ಕ್ಲಾಸ್ ಆದ್ರೆ ಮಾತ್ರ, ಕ್ಲಾಸ್ ಇದೆ ಅಂದ್ರೆ ಮಾತ್ರ ಮಕ್ಳು ಜೊತೆಲಿ ಇರ್ತಾರೆ, ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ. ಇದು ಎಕ್ಸಾಮಿನೇಷನ್, ಪರೀಕ್ಷೆ ಅಲ್ವಾ? ಸ್ಟ್ರೆಂತ್ ಕಡಿಮೆ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ದೂರ ದೂರ ಕೂರಿಸಿ, ಪೇರೆಂಟ್ಸ್ ಬರ್ಲಿ, ಜೊತೆಲ್ಲ ಕರ್ಕೊಂಡು ಡೆಸ್ಕ್ ಅಲ್ಲಿ ಕೂರಿಸಿ, ಇದು ಒಂದೊಂದು ಡೆಸ್ಕ್ ಅಲ್ಲಿ ಎರಡೆರಡು ಡೆಸ್ಕ್ ಒಬ್ಬೊಬ್ರು ನಾಕ್ ಮಾಡುವ, ಅದ್ರಲ್ಲಿ ಏನಿದೆ? ಯಾಕೆಂದ್ರೆ ಸರ್ ಒಂದ್ ವಿಷಯ ಹೇಳ್ತೀನಿ, ಶಿಕ್ಷಣ ವ್ಯವಸ್ಥೆ ಪಾತಾಳ ಕುಸ್ತಿದೆ ಸರ್ ಈ ವಿಚಾರದಲ್ಲಿ. ಮತ್ತೆ ನಮ್ಮ ಮಕ್ಳು ಇವತ್ತು ಸರ್ ಗ್ರಾಮಾಂತರದಲ್ಲಿ, ನಾವು ಹೇಳ್ಬೇಕಂತಲ್ಲ, ಗ್ರಾಮಾಂತರದಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್, ಮಕ್ಕಳಿಗೆ ಒಂದು ಕ್ಲಾಸ್ ಕೂಡ ಆಗಿಲ್ಲ ಗ್ರಾಮಾಂತರದಲ್ಲಿ ಇವತ್ತು. ಮತ್ತೆ ಪೋಷಕರು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಅವ್ರಗಳ ಮಕ್ಕಳು ಮನೇಲಿ ಉಳ್ಕೊಂಡು ಬರೀ ಮೊಬೈಲ್ ಅಲ್ಲಿ ಆಟ ಆಡ್ತಾ ಇದಾರೆ ಹೊರತು ಪೋಷಕರಿಗೂ ಸಮಸ್ಯೆ ಎದುರಾಗಿದೆ. ವೆರಿ ಸೀರಿಯಸ್ ನೋಟ್ ಅಲ್ಲಿ ನೀವು ಹೇಳಿದ್ರಿ ಅದನ್ನ.
ಅದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಶಿಕ್ಷಣ ಇಲಾಖೆ ಇವತ್ತು ನಿರ್ಧಾರ ತೆಗೆದುಕೊಳ್ಬೇಕು. ಲೋಕೇಶ್ ಅವರೇ, ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಈ ಕ್ಷಣ ನಿಮಗೆ ಒಂದೇ ಸಲ್ಲಿಸ್ತಾ ಇದ್ದೀವಿ. ಆದರೆ ಒಂದು ಬ್ರೇಕ್ ತೊಗೊಂಬರ್ತೀನಿ. ಬ್ರೇಕ್ ಆದಮೇಲೆ ನನ್ನ ಜೊತೆ ರೂಪ್ ಕ್ಯಾಮ್ಸ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವ್ರ ಅನಿಸಿಕೆ ಏನು ಅಂತ ಕೇಳೋಣ. ಸುಧಾಗೌಡ ಅವರಂತೂ ಇದ್ದೇ ಇರ್ತಾರೆ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗ್ಬೇಕಾಯ್ತಾರೆ. ವೆಲ್ಕಮ್ ಬ್ಯಾಕ್. 1-9 ಕ್ಲಾಸ್ ಎಕ್ಸಾಮ್ ಬರೀಸ್ಬೇಕಾ ಈ ಸರಿ ಅನ್ನೋದೀಗಿರುವಂಥ ದೊಡ್ಡ ಪ್ರಶ್ನೆ ಮಾರ್ಕ್. ಯಾಕೆಂದರೆ ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ಮೀಟಿಂಗ್ ಶುರುವಾಗಿದೆ. ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಶಿಕ್ಷಣ ತಜ್ಞರಾದಂಥ ಸುಮಂತ್ ನಾರಾಯಣ್ ಅವರು ಈ ಕ್ಷಣ ಜಾಯ್ನ್ ಆಗಿದ್ದಾರೆ. ಪ್ಯಾರೆಂಟ್ ಅಂದರೆ ಪೋಷಕರ ಜಾಗದಲ್ಲಿ ಸುಧಾಗೌಡ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಲೆಟ್ಸ್ ಗೋ ಲೈವ್. ಸುಮಂತ್ ನಾರಾಯಣ್ ಸರ್, ವೆಲ್ಕಮ್, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಕಾರದ ಮುಂದೆ ಅಥವಾ ಇಲಾಖೆಯ ಮುಂದೆ ದೊಡ್ಡ ಚಾಲೆಂಜ್ ಇದೆ. ಇನ್ನೊಂದು ಕಡೆ ಮಕ್ಕಳ ಭವಿಷ್ಯ ಕೂಡ ಮುಂದೆ ಇದ್ದೇ ಇದೆ, ಪೋಷಕರ ಆತಂಕ ಇನ್ನೊಂದು ಕಡೆ ಇದ್ದೇ ಇದೆ. ನಿಮ್ಮ ಮೊದಲ ಅಭಿಪ್ರಾಯ ಏನು? ಮಕ್ಕಳಿಗೆ ಎಕ್ಸಾಮಿನೇಷನ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡಲೇಬೇಕು ಅಂತೀರಾ ಅಥವಾ ಬೇರೆ ಮಾರ್ಗ ಏನಾದರೂ ಇದೆಯಾ? ನಮಸ್ಕಾರ ಎಲ್ಲರಿಗೂ. ಇದು ಅನ್ಫಾರ್ಚುನೇಟ್, ನಮ್ಮ ಇವಾಗ ಈ ಪ್ಯಾಂಡಮಿಕ್ ಸೆಕೆಂಡ್ ವೇವ್ ಬಂದಿರೋದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಆಸ್ ಎ ಎಜುಕೇಶನ್ ಸಿಸ್ಟಮ್ ತಗೊಂಡ್ರೆ ನಾವು ಪ್ರಯಾರಿಟೀಸ್ ಕೊಡ್ತಾ ಇಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ ನಮ್ಮ ದೇಶದಲ್ಲಿ ನಾವು ಎಸ್ ಸರ್, ಐಮ್ ಸೋ ಸಾರಿ, ನಂಗೊಂದು ಸ್ವಲ್ಪ ಮಧ್ಯ ಹರ್ಡಲ್ಸ್ ಅನಿಸ್ತಾ ಇದೆ ನಿಮ್ಮ ನೆಟ್ವರ್ಕ್ ನನಗೆ. ಐಲ್ ಗೋ ಬ್ಯಾಕ್, ವೆಲ್ಕಮ್ ಬ್ಯಾಕ್ ಟು ಯು ಸರ್. ಸುಧಾಗೌಡ ಅವರು ಇದ್ದಾರೆ. ಸುಧಾಗೌಡ ಅವರೇ, ಏನೇ ನನ್ನ ಹತ್ರ ಒಂದು ಐಡಿಯಾ ಇದೆ. ಹರೀಶ್ ಅವರೇ, ಪೇರೆಂಟ್ ಆಗಿ ಇದನ್ನ ಸರ್ಕಾರಕ್ಕೆ ಹೇಳಬೇಕು, ಇಲಾಖೆಗೆ ಹೇಳಬೇಕು ಅನ್ಸಿದ್ರೆ ಎನಿ ಸಜೆಷನ್ ಅಥವಾ ಯಾವ್ದಾದ್ರು ಪಾಯಿಂಟ್ಸ್ ನೀವು ರೈಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತೀರಾ? ಸರ್, ಖಂಡಿತವಾಗ್ಲೂ. ಪ್ಲೀಸ್, ಈಗ ಏನು 1-9 ತರಗತಿವರೆಗೂ ಅಂತ ಹೇಳ್ತಿದ್ದಾರೆ, ಅದನ್ನ 1-7 ತರಗತಿವರೆಗೂ ಆನ್ಲೈನ್ ಅಲ್ಲಿ ಮಾಡ್ಲಿ ತೊಂದರೆ ಇಲ್ಲ. ಯಾಕಂದ್ರೆ ಈಗ ಅದಕ್ ಮುಂಚೆ ಹೇಳಿದ್ರು ಲೋಕೇಶ್ ಸರ್, ಪೇರೆಂಟ್ಸ್ ಬರ್ಲಿ, 10 ಮಕ್ಕಳಿಗೆ ಕೂರಿಸ್ತೀವಿ ಅಂತ ಅನ್ಬಿಟ್ಟು. ಇದು ಆಗ್ತೇ ಇರೋ ಕೆಲ್ಸ. ಯಾಕಂದ್ರೆ ಒಂದು ಸ್ಕೂಲ್ ಅಲ್ಲಿ 500 ಮಕ್ಕಳು ಇರ್ತಾರೆ, ಒಂದು ಸ್ಕೂಲ್ ಅಲ್ಲಿ 1,000 ಮಕ್ಳು ಇರ್ತಾರೆ, ಎಲ್ಲರಿಗೂ 10 ಜನ ಕೂರಿಸಿ ಮಾಡ್ಲಿಕ್ಕಾಗಲ್ಲ. ಈಗ ಪೇರೆಂಟ್ಸ್ ಬರ್ತಾರೆ ಅಂದ್ರೆ ಪೇರೆಂಟ್ಸ್ ನ ಪಕ್ಕದಲ್ಲಿ ಕೂರಿಸ್ಲಿ ಬರ್ಸ್ಲಿ ಅಲ್ವಾ ಸರ್? ಅಂದ್ರೆ 1-7 ವರ್ಗೂ ಹೇಳ್ತೀನಿ ನಾನು. ಹೈಯರ್ ಕ್ಲಾಸಸ್ ಗೆ ಬೇಡ. ಹೈಯರ್ ಕ್ಲಾಸಸ್ ಗೆ ಬೇಕಂದ್ರೆ ನೀವು ಪೂರಾ ತಯಾರಿ ಮಾಡ್ಕೊಳ್ಳಿ ಸ್ಕೂಲ್ಗಳೊಳಗಡೆ, ಮಕ್ಕಳಿಗೆ ಇಷ್ಟಿಷ್ಟೇ ಮಕ್ಕಳನ್ನ ಅಂತ ಕರೆಸಿ ಮಾಡಿಸಿ, ತೊಂದರೆ ಇಲ್ಲ. ಬಟ್ 1-7 ತರಗತಿ ಮಾರ್ಕೆಟ್ಗೂ ಕರ್ಕೊಂಡು ಹೋಗ್ತಾರೆ, ಮದ್ವೆ ಕರ್ಕೊಂಡು ಹೋಗ್ತಾರೆ, ಮುಂಜಿ ಕರ್ಕೊಂಡು ಹೋಗ್ತಾರೆ, ಇನ್ಯಾವುದೋ ಫಂಕ್ಷನ್ ಕರ್ಕೊಂಡು ಹೋಗ್ತಿದ್ದಾರೆ, ಗೆಟ್ ಟುಗೆದರ್ ಮಕ್ಕಳು ಹೋಗ್ತಿದ್ದಾರೆ. ಒಂದಿನ 3 ಅವರ್ ನಾವು ನೀಟಾಗಿ ನೋಡ್ಕೋತೀವಿ, ಬಂದು ಎಕ್ಸಾಮ್ ಬರೆದು ಹೋಗ್ಲಿ ಅಂತಿದ್ದಾರೆ ಸರ್. ಈಗ ನೀವು ಹೇಳಿದ್ರಿ ಮಾರ್ಕೆಟ್ ಕರ್ಕೊಂಡು ಹೋಗ್ತಾರೆ, ಗೆಟ್ ಟುಗೆದರ್ ಎಲ್ಲರೂ ಕರ್ಕೊಂಡು ಹೋಗ್ತಾ ಇಲ್ಲ. ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ಕರ್ಕೊಂಡು ಹೋಗ್ತಾರೆ, ಯಾರೋ ಕೆಲವೊಬ್ರು ಕರ್ಕೊಂಡು ಹೋಗ್ತಾ ಇದಾರೆ. ನೀವು 6 ಕೋಟಿ ಜನ ಜೊತೆ ಕೇಳ್ಬೇಕು, ಇಲ್ಲಿ ಒಬ್ರು ಇಬ್ರು ಅಲ್ಲ ಎಕ್ಸಾಮ್ ಬರೆಸ್ತಾ ಇರೋದು. ಇಷ್ಟು ಮಕ್ಕಳಿಗೆ ಎಕ್ಸಾಮ್ ಬರೆಸ್ಬೇಕಾದಾಗ ನಾವ್ ಇವಾಗ ನೋಡ್ತಾ ಇದೀವಿ, ಇವನ್ ಕಾಲೇಜ್ಗಳಲ್ಲಿ ಕೂಡ COVID-19 ಸ್ಟಾರ್ಟ್ ಆಗಿದೆ. ನಮ್ಮ ಪಕ್ಕದ ಕ್ಲಾಸ್ ಅಲ್ಲಿ ಇದೆ, ನಮ್ಮ ಮಗು ಓದ್ತಾ ಇರೋ ಪಕ್ಕದ ಕ್ಲಾಸ್ ಅಲ್ಲಿ ಇದೆ, ನಮಗ್ ಗೊತ್ತೇ ಇಲ್ಲ, ಮಾಹಿತಿನೇ ಇಲ್ಲ. ಅದಾದ್ಮೇಲೆ ಗೊತ್ತಾಯ್ತು, ಅಲ್ಲಿ ತನಕ ಮಗು ಹೋಗಿ ಬಂದಿತ್ತು. ಮತ್ತೇನಾದ್ರು ತೊಂದರೆ ಆಯ್ತು ಅಂತಂದ್ರೆ ಅವಾಗ ಯಾರ್ ಸರ್ ಇದಕ್ಕೆಲ್ಲ ಹೊಣೆ? ಕಾಲೇಜ್ ಅಲ್ಲೇ ಈ ತರ ಆಗ್ತಿದೆ ಅಂದ್ರೆ ಇನ್ನ ಸ್ಕೂಲ್ಸ್ ಅಲ್ಲಿ ಏನೇನ ಪ್ರಾಬ್ಲಮ್ಸ್ ಆಗಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂತಾರೆ ಕಾಲೇಜ್ ಮಕ್ಕಳು. ಬಟ್ ಸ್ಕೂಲ್ ಅಲ್ಲಿ ಆತರ ಆಗಲ್ಲ ಸರ್, ತುಂಬಾ ಕಷ್ಟ ಇದೆ. ಸುಮಂತ್ ಸರ್, ಹೋಪ್ ನನ್ನ ಧ್ವನಿ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಂತ ಭಾವಿಸ್ತೇನೆ. ಪ್ಲೀಸ್, ನಿಮ್ಮ ಇನ್ಪುಟ್. ಪ್ಲೀಸ್, ನನ್ ಮಾಹಿತಿ ಏನಂದ್ರೆ, ಇವಾಗ ಮಕ್ಳಿಗೆ ಲಾಸ್ ಆಫ್ ಲರ್ನಿಂಗ್ ಆಲ್ರೆಡಿ ಆಗೋಗಿದೆ. ಮೆಮೊರಿ ಪವರ್ ಆದ್ರೆ ರಿಲೇಟೆಡ್ ಸಬ್ಜೆಕ್ಟ್ ಆಗ್ಬಹುದು, ಮ್ಯಾಥಮೆಟಿಕ್ ಸ್ಕಿಲ್ಸ್ ಆಗ್ಬಹುದು, ಮತ್ತೊಂದು ಆಗ್ಬಹುದು, ಮಕ್ಳಿಗೆ ಯಾವ್ದು ರೈಟಿಂಗ್ ಸ್ಕಿಲ್ಸ್ ಎಸ್ಪೆಷಲಿ, ಅದ್ರ ರೈಟಿಂಗ್ ಸ್ಕಿಲ್ಸ್ ಔಟ್ ಆಗಿದೆ. ಅಟ್ಲೀಸ್ಟ್ ಒಂದ್ ಅಸೆಸ್ಮೆಂಟ್, ನಾವು ಅಟ್ಲೀಸ್ಟ್ ಅಸೆಸ್ಮೆಂಟ್ ಮಾಡಕ್ ಹೋದ್ರೆ ಅದೇನಿದೆ ಡಿವೈಸ್ ನಾವು ಕಂಡಿಡಬೇಕು. ಬ್ರೇಕಪ್ ಸ್ಟಾಗರಿಂಗ್ ಈ ತರ ಮಾಡಿದ್ರೆ ಬೆಟರ್. ಲೀಸ್ಟ್ ಪ್ರಯಾರಿಟಿ ನಾವು ಕೊಡ್ತಾ ಇದೀವಿ ನಮ್ಮ ಇದ್ರ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಅವಾಗ್ಲೇ ಹೇಳ್ದಂಗೆ ನಾವ್ ಎಲ್ಲಾ ಕಡೆನೂ ಎಂಟರ್ಟೈನ್ಮೆಂಟ್ ಇಂಪಾರ್ಟೆನ್ಸ್ ಕೊಡ್ತಾರೆ, ಲೈಕ್ ಅಲ್ಲಿ ಓಪನ್ ಆಗುತ್ತೆ, ಮಾಲ್ಸ್ ಓಪನ್ ಇರುತ್ತೆ, ಎಲ್ಲಾ ಕಡೆ ಜನ ಮತ್ತು ಮಕ್ಳು ಎಲ್ಲಾ ಕಡೆ ಹೋಗ್ತಾ ಇದಾರೆ. ಇದಕ್ ಮಾತ್ರ ನಾವು ಇದ್ ಮಾಡಕ್ ಆಗ್ತಾ ಇಲ್ಲ, ಇದಕ್ ಮಾತ್ರ ಪ್ರಯಾರಿಟಿ ಕೊಡಕ್ಕೆ ಆಗ್ತಾ ಇಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಸೊ ನಾನು ಹೇಳೋದೇನಂದ್ರೆ, ಈ ಲರ್ನಿಂಗ್ ಗ್ಯಾಪ್, ಲರ್ನಿಂಗ್ ಅಬಿಲಿಟಿನ ಮಕ್ಳಿಗೆ ನಾವು ಇವಾಗ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ ಯಾವಾಗ ಇನ್ನೊಂದ್ 6 ಮಂತ್ಸ್ ಇದೇ ತರ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಹೋದ್ರೆ ತುಂಬಾ ತೊಂದರೆ ಆಗುತ್ತೆ. ಟೆಕ್ನಿಕ್ ಅಳವಡಿಸ್ಕೊಂಡಿದ್ದಾರೆ, ಇದು ಹೆಲ್ಪ್ ಆಗುತ್ತೆ ಅಂದ್ರೆ ಏನಾದ್ರೂ ಸಜೆಷನ್ ಕೊಡಕ್ ಬಯಸ್ತೀರಾ ಸರ್ ಸರ್ಕಾರಕ್ಕೆ ಇಲಾಖೆಗೆ? ಸರ್ಕಾರಕ್ಕೆ 4 ಡಿವೈಸಸ್ ಡಿವೈಡ್ ಮಾಡ್ಬೇಕು. ಒಂದು ಬಂದ್ಬಿಟ್ಟು ಮಕ್ಳು ಹೇಗೆ ಬರ್ಬೇಕು ಸ್ಕೂಲ್ಗೆ, ಹೇಗೆ ಇದ್ ಮಾಡ್ಬೇಕು. ಮಾಮೂಲಿ ಮಾಸ್ಕ್ ಹಾಕೊಳ್ಳೋದು ಅದೆಲ್ಲ ಒಂದ್ ಮೆಥಡ್ ಆಗುತ್ತೆ. ಬಟ್ ಅದಕ್ಕೆ ರಿಲೇಟೆಡ್ ಏನ್ ಮಾಡ್ಬೇಕು ಇವಾಗ ನಾನು ಲೈಕ್ ನಾನು ರಿಕ್ವೆಸ್ಟ್ ಅನ್ನೋದೇ ಟೀಚರ್ಸ್ಗೆಲ್ಲ ವ್ಯಾಕ್ಸಿನೇಷನ್, ಫ್ರೀ ವ್ಯಾಕ್ಸಿನೇಷನ್ ಮಾಡ್ಬೇಕು ಅನ್ಬಿಟ್ಟು ಒತ್ತಾಯ ಮಾಡಿರೋದು. ಈ ತರದೆಲ್ಲ ಒಂದು ಸ್ಟ್ರಾಟಜಿ ಅಡಾಪ್ಟ್ ಮಾಡಿದ್ರೆ
ಮಕ್ಕಳಿಗಾಗ್ಲಿ ಪೋಷಕರು ಬರೋದಾಗ್ಲಿ ಒಂದು ಇದು ಮಾಡ್ಕೊಂಡು ಹೋಗ್ಬೋದು ನಾವು. ರೈಟ್, ಒಂದು ಶಾರ್ಟ್ ಟೈಮಿಗೆ ಜಾಯ್ನ್ ಆದ್ರಿ. ಥ್ಯಾಂಕ್ ಯು ಸೋ ಮಚ್ ಸುಮನ್ ಸರ್, ಅಂಡ್ ಥ್ಯಾಂಕ್ ಯು ಸುಧಾಗಡ್ ಅವರೇ, ನಿಮ್ಮ ಅನಿಸಿಕೆನ ಹಂಚ್ಕೊಂಡಿದ್ದಕ್ಕೆ. 1-9 ತರಗತಿಯ ಆ ಎಲ್ಲ ಮಕ್ಕಳಿಗೆ ಎಕ್ಸಾಮಿನೇಷನ್ ಇರುತ್ತಾ ಅಥವಾ ಇರಲ್ವಾ ಅನ್ನೋದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಅದು ಇಲಾಖೆಯಿಂದ ಅಲ್ಲಿ ತೆಗೆದುಕೊಳ್ಳುವ ತೀರ್ಮಾನದಿಂದ ಗೊತ್ತಾಗುತ್ತೆ. ಅದನ್ನಂತ ಮುಂದಿನ ನ್ಯೂಸ್ ಅಂತ ಗ್ಯಾರಂಟಿ ನಾನು ನಿಮ್ಗೆ ಹೊತ್ಕೊಂಡ್ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾರೆ.